ஓம் ஸ்ரீ குருப்பியோ நம அப்ரமம் மங்கரயித்தம் அதிடம் விமலம் சதா ஆனந்ததீர்த்தமலம் பதே தாபத்ரயாபகம் வித்யா சித்தாந்த துத்வாந்த வித்வம்ஷன் சக்னஹ ஜெய்தீத்தாகித்த நிர்பாசதாம் நோகதம்பரே அர்த்திகரக்த கல்பய பிரத்யத்திர கேசரி யாசதீர்த்த குருபூயாத் அஸ்மிஷ்டா சித்தையே தபோ வித்யா விரக்தியாதி சகுணோகாக்கரான வாதிராத குருந்தும் தேகி தாஷியான் பூஜ்ய ராகவேந்திராய சித்தி தர்மர்தாய தாம் கதுக்ஷாய நதாம் காமதேனவே துர்வாதி துவாந்தரவே வைஷ்ணவிந்தீ விருந்தவே ஸ்ரீ ராகவேந்து குருவி நமச்சிந்தே ஆடவே ஆபாத் மொழி பரியந்தம் குருநாமாக்கள் வரே தினவினா பிரஷ்டி சித்தி மனோரதா ஹரி ஓம் ஸ்ரீ கிருஷ்ணோனா. ನಾವು ಭಾಗವತ ಸಪ್ತಾಹದಲ್ಲಿ ಕೆಲವು ಅಂಶಗಳನ್ನೆಲ್ಲ ನೋಡ್ತಾ ಬಂದಿದ್ದೀವಿ. ನಾವು ಇಷ್ಟು ದೊಡ್ಡ ಗ್ರಂಥದಲ್ಲಿ ಎಲ್ಲವನ್ನೂ ಮುಟ್ಲಕ್ಕಾಗೋದಿಲ್ಲ, ಆದ್ದರಿಂದ ಕೆಲವು ಅಂಶಗಳನ್ನು ಮಾಡ್ತಾ ನೋಡ್ತಾ ಬಂದಿದ್ದೀವಿ. ಇಷ್ಟುವರೆಗೂ ನೋಡಿದ ಅಂಶಗಳಲ್ಲಿ ಇರುವ ಒಂದು ಹಾರದ ಥರ ಇಷ್ಟುವರೆಗೆ ಏನು ನಡೀತು ಅನ್ನೋದು ಸಂಕ್ಷೇಪವಾಗಿ ನೋಡ್ತಾ ಬಂದು ಕೆಲವು ನಾವು ನೋಡಿದ್ದೀವಿ, ಕೆಲವು ನೋಡಿಲ್ಲ, ಎಲ್ಲ ಬರುತ್ತೆ. ಒಂದು ಸಂಕ್ಷೇಪವಾಗಿ ಏನು ಬಂತ ನೋಡೋಣ. ಮೊದಲು ಮಂಗಳಾಚರಣೆಯನ್ನು ಶುರು ಮಾಡುವಾಗ ಆ ಭಗವಂತನ ಸೃಷ್ಟಿಯಾದಿ ಕರ್ತೃತ್ವ, ಅಷ್ಟದ ಕರ್ತೃತ್ವ, ಅವನ ಸರ್ವೋತ್ತಮತ್ವವನ್ನು ಹೇಳ್ತಾ ಅಲ್ಲಿಂದ ಭಗವಂತನ ಮಹಿಮೆ, ಭಾಗವತದ ಮಹಿಮೆ ಎಲ್ಲವನ್ನು ಹೇಳ್ತಾ ಬಂದು ನೈಮಿಷ ಕ್ಷೇತ್ರದಲ್ಲಿ ಸೂತ ಮಹರ್ಷಿಗಳು ಬರುವುದು, ಶ್ರವಣಕಾರಿಗಳು ಪ್ರಶ್ನೆ ಮಾಡುವುದು, ಸೂತ ಮಹರ್ಷಿಗಳು ಅವರ ಪ್ರಶ್ನೆಗಳಿಗೆ ಸಮಾಧಾನವನ್ನು ಹೇಳಲಿಕ್ಕೆ ಹೊರಡ್ತಾರೆ. ಅದಾದ ಮೇಲೆ ಅವರು ಮೊದಲಾಗಿ ಶುಕ ಮಹರ್ಷಿಗಳಿಗೆ ನಮಸ್ಕಾರವನ್ನು ಮಾಡ್ತಾ ಅವರ ಮಹಿಮೆಯನ್ನು, ಶುಕ ಮಹರ್ಷಿಗಳ ಮಹಿಮೆಯನ್ನು ಕೂಡ ತಿಳಿಸಿಕೊಟ್ಟು, ಹೇಗಾದರೆ ಆ ಭಗವಂತನ ಚತುರ್ವಿಧ ಅವತಾರಗಳ ವರ್ಣನ ಆಮೇಲೆ ಹೇಳ್ತಾರೆ. ಸೊ ಶುಕ ಮಹರ್ಷಿಗಳನ್ನು ಭಗವಂತನ ಕಥಾಶ್ರವನ್ನು ಹೇಳ್ರಿ ಅಂತ ಹೇಳಿದಾಗ ಶುಕ ಮಹರ್ಷಿಗಳು ಹೇಳಿದ ವಿಚಾರ, ಆ ಶುಕ ಮಹರ್ಷಿಗಳು ಹೇಳಿದಾಗ ಕೇಳಿದಂತಹ ಸೂತ ಮಹರ್ಷಿಗಳು ಶ್ರವಣಕಾದಿಗಳಿಗೆ ಹೇಳ್ತಾರೆ. ಹೇಳುವಾಗ ಮೊದಲು ಮಾಡ್ತಾ ಅವರು ಪುರುಷ ಅವತಾರ, ಪದ್ಮನಾಭ ಅವತಾರದಿಂದ ಕಲ್ಕಿವರೆಗೂ ಇರುವಂತಹ ಅವತಾರಗಳ ವರ್ಣನೆ ಹೇಳಿದ್ದಾರೆ. ಅದಾದ ಮೇಲೆ ವ್ಯಾಸ ಅವತಾರ, ಹೇಗೆ ಈ ಭಾಗವತ ಪ್ರಸಂಗ ಬಂತು ಅಂಥೇಳಿ ವೇದವ್ಯಾಸ ದೇವರು ಅವತಾರ ಮಾಡಿದ ವಿಷಯ. ಅದಾದ ಮೇಲೆ ಅವರು ಎಲ್ಲ ಅಂದರೆ 17 ಪುರಾಣಗಳನ್ನು ರಚನೆ ಮಾಡಿದ್ದಾರೆ, ಮಹಾಭಾರತ ರಚನೆ ಮಾಡಿದರೂ ಕೂಡ ಅವರಿಗೆ ಸಂತೃಪ್ತಿ ಆಗಲಿಲ್ಲ ಅಂತೇಳಿದರೆ, ಅವರಿಗೆ ಸಂತೃಪ್ತಿ ಆಗಲಿಲ್ಲದಂತೆ ನಟನೆ ಮಾಡ್ತಾರೆ. ಅವರು ನಾರದ ಮಹರ್ಷಿಗಳಲ್ಲಿ ಬರುವುದು, ನಾರದ ಮಹರ್ಷಿಗಳಲ್ಲಿ ಸಂವಾದ ನಡೆಯುತ್ತೆ, ಅವರು ಭಾಗವತ ರಚನವನ್ನು ಎಲ್ಲ ವಿಷಯಗಳನ್ನು ಹೇಳಿದರೂ ಕೂಡ ಭಾಗವತದಲ್ಲಿ ಸಮಾಧಿ ಭಾಷೆಯಿಂದ ಅಂದರೆ ಜನರಿಗೆ ಸುಲಭವಾಗಿ ಅರ್ಥವಾಗುವ ರೀತಿಯಲ್ಲಿ ಭಗವಂತನ ಮಹಿಮೆಯನ್ನು ಹೇಳ್ರಿ ಅಂತೇಳಿ, ಆ ಸಂದರ್ಭದಲ್ಲಿ ನಾರದ ಮಹರ್ಷಿಗಳು ತಮ್ಮ ಪೂರ್ವಜನ್ಮ ವೃತ್ತಾಂತವನ್ನು ಕೂಡ ತಾವು ಹೇಗೆ ಮುಂದಿನ ಜನ್ಮದಲ್ಲಿ ದಾಸಿಪುತ್ರರಾಗಿ ಭಗವಂತನ ಧ್ಯಾನದಲ್ಲಿ ಮಗ್ನರಾಗಿ ಆಮೇಲೆ ಬ್ರಹ್ಮಪುತ್ರರಾಗಿ ಹೇಗೆ ಆದರು ಅನ್ನುವ ವಿಷಯವನ್ನು ಅವರು ಹೇಳ್ತಾರೆ. ಈ ವಿಧವಾಗಿ ಅವರ ಪೂರ್ವಜನ್ಮ ವೃತ್ತಾಂತ ಆದಮೇಲೆ ಅವರು ಅದಾದಮೇಲೆ ಶುಕ ಮಹರ್ಷಿಗಳಿಗೆ ಅಧ್ಯಾಪನ ಮಾಡಿ ವ್ಯಾಸ ಮಹರ್ಷಿಗಳು ಆ ಶುಕ ಮಹರ್ಷಿಗಳಿಗೆ ಬೋಧನೆ ಮಾಡಿದ ವಿಷಯ, ಶುಕ ಮಹರ್ಷಿಗಳು ಪರೀಕ್ಷಿತ್ಗೆ ಹೇಳುವ ಪ್ರಸಂಗ ಹೇಗೆ ಬಂತು, ಪರೀಕ್ಷಿತ್ ಮಹಾರಾಜನ ವೃತ್ತಾಂತವನ್ನು ಹೇಳಲಿಕ್ಕೆ ಹೊರಡ್ತಾರೆ. ಆ ಪರೀಕ್ಷಿತ ವೃತ್ತಾಂತ ಹೇಳುವಾಗ ಅದಕ್ಕೆ ಪೀಠಿಕೆಯಾಗಿ ಪಾಂಡವರ ಕೊನೆ ದಿನ, ಅವರು ಸ್ವರ್ಗಾರೋಹಣಕ್ಕೆ ಹೋಗಲಿಕ್ಕೆ ಮುಂಚೆ ನಡೆದ ವೃತ್ತಾಂತ, ಅಶ್ವತ್ಥಾಮ ಗೋಪಾಂಡವರ ಸಂಹಾರ ಮಾಡಿದ್ದು, ಅಶ್ವತ್ಥಾಮನನ್ನು ಶಿಕ್ಷೆ ಕೊಡಲಿಕ್ಕೆ ಅವರು ಮಾಡಿದ ಭೀಮಾರ್ಜುನರು ಕಟ್ಟಿ ಬಂದು ದ್ರೌಪದಿ ದೇವಿ ಬಿಟ್ಟುಬಿಡು ಅಂತ ಹೇಳ್ತಾಳೆ. ಅದು ಹೇಳಿದಾಗ ಆ ಮಣಿಯನ್ನು ಕಿತ್ತಿ ಆ ಅಶ್ವತ್ಥಾಮಗೆ ಶಿಕ್ಷೆಯನ್ನು ಕೊಡ್ತಾರೆ ಅವರು. ಅದಾದ ಮೇಲೆ ಕೃಷ್ಣ ತಾನು ಮತ್ತು ದ್ವಾರಕೆಗೆ ಹೊರಟು ಹೋಗ್ತೀನಿ ಅಂತ ಹೇಳಿದಾಗ ಆ ಹೊರಟು ಹೋಗಲಿಕ್ಕೆ ಮುಂಚೆ ಪರೀಕ್ಷಿತ್ತಿನ ರಕ್ಷಣೆಯನ್ನು ಮಾಡುವುದು, ಗರ್ಭ ರಕ್ಷಣೆ ಮಾಡ್ತಾರೆ. ಅದಾದ ಮೇಲೆ ಕೃಷ್ಣದ ದ್ವಾರಕೆಗೆ ಹೊರಟು ಬಿಡ್ತಾನೆ. ಅದಾದ ಮೇಲೆ ಅವತಾರ ಸಮಾಪ್ತಿಯಾಗುವ ವಿಷಯ ಇದೆಲ್ಲವನ್ನು ಹೇಳ್ತಾರೆ. ಅದಾದ ಮೇಲೆ ಪರೀಕ್ಷಿತ್ ಮಹಾರಾಜು ತಾನು ಭಾಗವತ ಕಥೆಯನ್ನು ಕೇಳಲಿಕ್ಕೆ ಕೂಡ್ತಾನೆ. ಇದಾದ ಮೇಲೆ ಪಾರ್ಥ ಆ ಸಮಾಗಮ ದ್ವಾರಕಾಗೆ ಹೋಗುವುದು, ಧರ್ಮರಾಜ ಪಾರ್ಥನನ್ನು ಕಳಿಸ್ಕೊಡ್ತಾನೆ, ಆ ಸ್ತ್ರೀಯನ್ನು ಕರ್ಕೊಂಡು ಬಾ ಅಂಥೇಳಿ. ಆ ಸಂದರ್ಭದಲ್ಲಿ ಅರ್ಜುನನಿಗೆ ಅಷ್ಟು ಮಹಾಯುದ್ಧ ಮಾಡಿದ, ಮಹಾಭಾರತ ಯುದ್ಧ ಮಾಡಿದ ಅರ್ಜುನನಿಗೆ ಆ ಅಸ್ತ್ರಗಳು ಯಾವುದು ಕೆಲಸ ಮಾಡೋದಿಲ್ಲ, ಕಾರಣ ಶ್ರೀಕೃಷ್ಣನೇ ಇಲ್ಲಿ ಬಿಟ್ಟು ಬಿಟ್ಟು ಹೋಗಿದ್ದ. ಅಂದರೆ ಪರಮಾತ್ಮ ಯಾವಾಗಲೂ ಎಲ್ಲ ಅವತಾರಗಳಲ್ಲಿಯೂ ಅವನು ಅನಾದಿ ಕಾಲದಿಂದ ಅನಂತ ಕಾಲವೂ ಇರ್ತಾನೆ, ಆದರೆ ಅವನು ಕಣ್ಮರೆ ಆಗುತ್ತಾನೆ ಅಷ್ಟೇ. ಭಗವಂತ ನಿಜವಾಗಿ ಅವತಾರ ಮುಗಿತು ಅಂತ ಹೇಳಿದರೆ ಅವನು ನಿಜವಾಗಿ ಆ ರೂಪವನ್ನು ಬಿಟ್ಟು ಬಿಟ್ಟಿಲ್ಲ, ಯಾಕಂದರೆ ಆ ಶ್ರೀಕೃಷ್ಣನೇ ಮತ್ತು ವೆಂಕಟೇಶನಾಗಿ ಬರುವಂಥ ಪ್ರಸಂಗವನ್ನು ಕೇಳ್ತೀವಿ. ಆದ್ದರಿಂದ ಅವತಾರ ಸಮಾಪ್ತಿ ಅಂತ ಹೇಳಿದರೆ ಕೇವಲ ಕಣ್ಮರೆ ಆಗುವುದು ಮಾತ್ರ. ಆ ವಿಧವಾಗಿ ಕಣ್ಮರಾದ ಮಾತ್ರ ಕಾರಣಕ್ಕೆ ಅರ್ಜುನನ
ಆ ಅಸ್ತ್ರಗಳು ಕೆಲಸ ಮಾಡದೇ ಇರುವಂತಹ ಒಂದು ಪ್ರಸಂಗವು ಬರುತ್ತೆ. ಇದೆಲ್ಲವೂ ನಡೆದಾದ ಮೇಲೆ ಆ ಪರೀಕ್ಷಿತ್ ಮಹಾರಾಜು ರಾಜ್ಯಕ್ಕೆ ಬರುವುದು, ಕಲಿ ಪ್ರವೇಶವಾಗುತ್ತೆ. ಆ ಪರೀಕ್ಷಿತ್ ಮಹಾರಾಜು ಕಲಿಗೆ ನಿಗ್ರಹ ಮಾಡ್ತಾನೆ. ಆ ಕಲಿ ನಿಗ್ರಹ ಮಾಡಿದಾಗ ಕಲಿಗೆ 5 ಆವಾಸ ಸ್ಥಾನಗಳನ್ನು ಕೊಡ್ತಾನೆ, ಅದರಲ್ಲಿ ಬಂಗಾರವೂ ಒಂದು ಸ್ಥಾನವಾಗುತ್ತೆ, ಬಂಗಾರ ಕೊಡ್ತಾನೆ. ಆ ಪರೀಕ್ಷಿತನ ಕಿರೀಟದಲ್ಲಿಯೇ ಕೂತ್ಕೊಂಡು ಆ ಕಲಿ ಆ ಪರೀಕ್ಷಿತನನ್ನೇ ತಾನು ಇನ್ಫ್ಲುಯೆನ್ಸ್ ಮಾಡಿಬಿಟ್ಟು ಆ ಪರೀಕ್ಷಿತ್ತು ಶಮಿಕ ಮಹರ್ಷಿಯರ ಕುತ್ತಿಗೆಯಲ್ಲಿ ಸಪ್ಪ ಆಗುವಂತಹ ವೃತ್ತಾಂತ, ಆದ್ದರಿಂದ ಪರೀಕ್ಷಿತ್ಗೆ ಶಾಪ ಬರುವ ವೃತ್ತಾಂತ. ಶಾಪ ಬಂದಾಗ ಶುಕ ಮಹರ್ಷಿಗಳು ತಾವಾಗಿ ಪರೀಕ್ಷಿತ ಹತ್ರ ಬಂದು ತಾವು ಭಾಗವತ ಹೇಳ್ತೀನಿ ಅಂತ ಹೊರಟ ವೃತ್ತಾಂತ ನಡೆಯುತ್ತೆ. ಅದಾದ ಮೇಲೆ ಆ ಎರಡನೇ ಇದೆಲ್ಲ ಮೊದಲನೇ ಸ್ಕಂದದಲ್ಲಿ ಇಷ್ಟೆಲ್ಲ ಪ್ರಸಂಗ ನಡೆಯುತ್ತೆ. ಎರಡನೇ ಸ್ಕಂದದಲ್ಲಿ ಬರುವಾಗ ಎರಡನೇ ಸ್ಕಂದದಲ್ಲಿ ಆ ಭಗವಂತನ ಭಾಗವತ ಕಥವನ್ನು ಹೇಳ್ತೀನಿ ಅಂತೇಳಿ ಶುಕಮಹರ್ಷಿಗಳು ಪ್ರತಿಜ್ಞೆ ಮಾಡಿ ಅಲ್ಲೇ ಅವರು 7 ದಿನ ಬರುವುದು, ಅದು ಕೂಡ ಒಂದು ಪರೀಕ್ಷಿತ್ಗೆ ಅಷ್ಟಾದರೂ ಬಂತು. ಯಾಕಂದರೆ ಕಟ್ವಾಂಗ ಅನ್ನೋನು ಒಂದು ಅರ್ಧ ಮುಹೂರ್ತ ಕಾಲದಲ್ಲೇ ಇಷ್ಟು ಅವನಿಗೆ ಅಂತೇಳಿ ಆ ವಿಷಯವನ್ನು ಹೇಳಿಬಿಟ್ಟು ಅವರು ಹೇಳಿಯಂಥ ವಿಶೇಷ ಇವೆಲ್ಲವೂ ಬರುತ್ತೆ. ಅದಾದ ಮೇಲೆ ಮೂರನೇ ಸ್ಕಂದದಲ್ಲಿ ಬರುವಂಥ ವಿಷಯ ನಾವು ಅಲ್ಲಿ ಪ್ರಭಾಸ ಕ್ಷೇತ್ರದಲ್ಲಿ ಯಾದವರ ವಂಶವೆಲ್ಲ ನಾಶವಾಗುವಂತಹ ವಿಷಯ ಅದೆಲ್ಲವೂ ಬರುತ್ತೆ. ಅದಾದ ಮೇಲೆ ನಾವು 4ನೇ ಸ್ಕಂದದಲ್ಲಿ ದಕ್ಷಯಜ್ಞದ ಪ್ರಸಂಗವನ್ನು ಕೂಡ ಅದು ನೋಡ್ತಾ ಬಂದಿದ್ದೀವಿ. ಇದೆಲ್ಲವೂ ನೋಡಿದಾಗ ನಮಗೆ ಆ ಭಗವಂತನ ನಾಮಸ್ಮರಣೆಯ ಮಹಾತ್ಮ್ಯವನ್ನು ಪ್ರತಿಯೊಂದು ಕಡೆಯೂ ಹೇಳ್ತಾ ಬರ್ತಾರೆ. ಆ ನಾಮಸ್ಮರಣೆಯ ಒಂದು ಪ್ರಾಮುಖ್ಯತೆ ಎಷ್ಟು ಇದು ಅಂತ ಹೇಳಿದರೆ ಕಲಿಕಾಲದಲ್ಲಿ ನಾಮಸಂಕೀರ್ತನ ಯಸ್ಯ ಸರ್ವಪ್ರಾಪ ಪ್ರಣಾಶನ ರಾಮೋ ದುಃಖಶಮನಃ ತಂ ನಮಾಮಿ ಹರಿಂಪರಂ ಯತ್ಫಲಂ ನಾಸ್ತಿ ತಪಸ ನಯೋಗೇನ ಸಮಾಧಿನ ತತ್ಫಲಂ ಲಭತೆ ಸಮ್ಯಕ್ ಕಲವು ಕೇಶವ ಕೀರ್ತನಾತ್ ಕಲವುಕೇಶಗಿಂತ ಇನ್ನೊಂದು ಅನ್ಯ ನಾಸ್ತಿ ನಾಸ್ತಿ ಕಲವು ನಾಸ್ತಿ ಹರಿನಾಮ ವಿನಾಗತಿ ತಸ್ಮಾತ್ ನಿತ್ಯೇನ ದತ್ತವ್ಯಂ ಹರಿರ್ನಾಮ ಏವ ಕೇವಲಂ ಅಂಥೇಳಿ ಕಲಿಯ ಯುಗದಲ್ಲಿ ಹರಿನಾಮ ಸ್ಮರಣೆಯೇ ಅತ್ಯಂತ ಫಲದಾಯಕವಾಗತ್ತೆ, ಅಂತಹ ಹರಿನಾಮ ಸ್ಮರಣೆಗೆ ಈ ಭಾಗವತ ಅತ್ಯಂತ ಉಪಕಾರಿ ಆಗತ್ತೆ ಅನ್ನೋ ವಿಷಯವನ್ನು ಹೇಳ್ತಾ ಬರ್ತಾರೆ. ಅದಾದ ಮೇಲೆ ನಾವು ಹಿರಣ್ಯಾಕ್ಷ ಪದೆಯ ಹಲವು ಸಂದರ್ಭವನ್ನು ನೋಡಿದ್ದೀವಿ. ಅದಾದ ಮೇಲೆ ನಾವು ಮಹಾ ಬ್ರಹ್ಮದೇವರ ಸೃಷ್ಟಿಯ ಸಮಾಚಾರವನ್ನು ಹೇಳ್ತಾ ಬರುವಾಗ ಆ ಸಂದರ್ಭದಲ್ಲಿ ಚತುರ್ಮುಖ ಬ್ರಹ್ಮದೇವರು ತಾವೇನು ಮಾಡ್ತಾರಂತ ಹೇಳಿದರೆ ಸ್ವಯಂಭೂ ಮನುವಿನ ಸೃಷ್ಟಿಯನ್ನು ಮಾಡ್ತಾರೆ. ಆ ಸ್ವಯಂಭೂ ಮನುವಿನ ಸೃಷ್ಟಿಯನ್ನು ಮಾಡಿದ ಮೇಲೆ ಸ್ವಯಂಭೂ ಮನುವಿಗೆ ಶತರೂಪಾದೇವಿಯನ್ನು ಕೊಟ್ಟು ಮದುವೆ ಮಾಡ್ತಾರೆ. ಅದಾದ ಮೇಲೆ ಆ ಸ್ವಯಂಭೂ ಮನುವಿಗೆ 2 ಗಂಡು ಮಕ್ಕಳು, 3 ಜನ ಹೆಣ್ಣು ಮಕ್ಕಳು. ಉತ್ತಾನಪಾದ ಪ್ರಿಯವ್ರತ ಅನ್ನುವರು ಅವರಿಗೆ ಗಂಡು ಮಕ್ಕಳಾಗಿ ಹುಡ್ತಾರೆ. ಅದಾದ ಮೇಲೆ ಆಕೂತಿ, ಪ್ರಸೂತಿ, ದೇವಹೂತಿ ಅನ್ನುವ ಹೆಣ್ಣು ಮಕ್ಕಳು ಹುಡ್ತಾರೆ. ಅದಾದ ಮೇಲೆ ಆಕೂತಿಯನ್ನು ರುಚಿ ಅನ್ನುವ ಋಷಿಗೆ ಮದುವೆ ಮಾಡಿಬಿಟ್ಟು ಆಕೂತಿಗೆ ಯಜ್ಞರೂಪಿ ಪರಮಾತ್ಮ ಅವತಾರವಾಗುತ್ತಾನೆ. ಆ ಯಜ್ಞರೂಪಿ ಪರಮಾತ್ಮನೇ ಸ್ವಯಂಭೂ ಮನುವನ ರಕ್ಷಣೆಯನ್ನು ಮಾಡ್ತಾನೆ. ದೇವಹೂತಿ ಕರ್ದಮ ಪ್ರಜಾಪತಿ ಕೊಟ್ಟು ಮದುವೆ ಮಾಡ್ತಾರೆ. ದೇವಹೂತಿ ಗರ್ಭದಲ್ಲಿ ಕಪಿಲ ರೂಪನಾಗಿ ಪರಮಾತ್ಮ ಅವತಾರ ಮಾಡ್ತಾನೆ. ಅದಾದ ಮೇಲೆ ಪ್ರಸೂತಿಯನ್ನು ದಕ್ಷ ಪ್ರಜಾಪತಿ ಕೊಟ್ಟು ಮದುವೆ ಮಾಡ್ತಾರೆ. ಆ ಪ್ರಸೂತಿಯ ಮಗಳಾಗಿ ಸತೀದೇವಿ ಹುಡ್ತಾಳೆ. ಆ ಪ್ರಸೂತಿಯ ಮಗಳಾದಂಥ ಸತೀದೇವಿಯನ್ನೇ ವೃದ್ಧದೇವರು ಪರಿಣಯ ಮಾಡುವುದು. ಅದಾದ ಮೇಲೆ ವೃದ್ಧದೇವರಿಗೆ ತಿರಸ್ಕಾರ ಭಾವದಿಂದ ದಕ್ಷ ಪ್ರಜಾಪತಿ ನೋಡುವುದು. ಆದ್ದರಿಂದ ಸತೀದೇವಿ ದಕ್ಷನ ಮನೆಗೆ ಹೋದಾಗ ನಡೆದ ವೃತ್ತಾಂತ, ಆ ದಕ್ಷಯಜ್ಞವನ್ನು ಆವಾಗ ಸತೀದೇವಿಗೆ ಅವಮಾನವಾಗಿ ತಾನು ಆತ್ಮ ಆಹುತಿ ಮಾಡಿಕೊಳ್ತಾರೆ, ವೃದ್ಧದೇವರು ಬಳಸಿಬಿಟ್ಟು ಆ ದಕ್ಷಯಜ್ಞವನ್ನು ನಾಶನ ಮಾಡುವಂತಹ ವೃತ್ತಾಂತ ನಡೆಯುತ್ತೆ. ಅದಾದ ಮೇಲೆ ಇವತ್ತಿನ ದಿನ ಉತ್ತಾನಪಾದನ ಮಗನಾದಂತಹ ಧ್ರುವನ ಚರಿತ್ರೆಯನ್ನು ಸ್ವಲ್ಪ ನೋಡೋಣ. ಉತ್ತಾನಪಾದ ಅವನಿಗೆ ಸುನೀತಿ, ಸುರುಚಿ ಅಂತ 2 ಹೆಣ್ಣಂದಿರಿದ್ದರು. ಸುನೀತಿ ಬಹಳ ಸಾತ್ವಿಕಳಾದಂತಹ ಅವಳು, ತುಂಬ ಮೃದುತ್ವ ಇರುವಂತಹ ಅವಳು. ಸುರುಚಿ ಬಹಳ ಒಂದು ತೀವ್ರವಾದ ಮನಸ್ಸು ಉಳ್ಳವರಾಗಿದ್ದಾಳೆ. ಸುನೀತಿಗೆ ಧ್ರುವ ಮಗನಾಗಿ ಹುಡ್ತಾನೆ, ಸುರುಚಿಗೆ ಉತ್ತರ ಮಗನಾಗಿ ಹುಡ್ತಾನೆ. ಆ ಧ್ರುವ ಮಹಾರಾಜ ಆ ಧ್ರುವ ಇನ್ನೂ ಬಾಲಕನಾಗಿರ್ತಾನೆ. ಆ ಧ್ರುವ
ಹೋಗಿ ತಂದೆ ಉತ್ತಾನ ಪಾದನ ತೊಡೆ ಮೇಲೆ ಹೋಗಿ ಕೂಡ್ತಾನೆ. ಆವಾಗ ಸುರುಚಿ ತೀವ್ರವಾದ ಮಾತುಗಳನ್ನು ಮಾತಾಡ್ತಾಳೆ. ಮಾತಾಡಿದಾಗ ಆ ಸುರುಚಿ ಮಾತಾಡಿದ ಮಾತುಗಳಿಗೆ ಧ್ರುವನಿಗೆ ತುಂಬ ಶೋಧನೆ, ಮನಸ್ಸೋಧನೆ ಆಗುತ್ತೆ. ತಾನು ನೋಡ್ತಾನೆ ತಂದೆ, ತಾನು ಅಷ್ಟು ಸುರುಚಿ ಮಾತಾಡಿದ್ರು ಕೂಡ ತಂದೆ ಸುಮ್ಮನೆ ಇರ್ತಾನೆ, ತಂದೆ ಏನು ಹೇಳೋದಿಲ್ಲ, ತಂದೆಯ ಮುಖ ನೋಡ್ತಾನೆ, ತಂದೆ ಸುಮ್ಮನೆ ಇರ್ತಾನೆ. ಆವಾಗ ಮನಸ್ಸು ನೊಂದುಕೊಂಡು ತಾಯಿ ಹತ್ರ ಬಂದು, ಅಮ್ಮ ಇದೆಲ್ಲ ಹೀಗೆ ನಡೀತೆ ಅಂತ ಹೇಳಿದ್ರೆ ತಾಯಿ ಕೂಡ ಹೌದ ಅಂಥೇಳಿ ಸಾಂತ್ವನಗೊಳಿಸಿ, ಸುರುಚಿ ಹೇಳಿದ ಮಾತುಗಳೆಲ್ಲ ನಿಜವೇ, ನಿನ್ನನ್ನು ಸುರುಚಿ ಹೇಳ್ತಾಳೆ, ನಿನಗೆ ಇಂತಹ ಒಂದು ರಾಜ್ಯದ ಸಿಂಹಾಸನ ಮೇಲೆ ಕೊಡಬೇಕಂತ ಇಚ್ಛೆ ಇದ್ದರೆ ಸುರುಚಿಯ ಮಗನಾಗಿ ಹುಟ್ಟಬೇಕಾಗಿತ್ತು, ನೀನು ಹೋಗಿ ತಪಸ್ಸು ಮಾಡಿ ದೇವರನ್ನು ಬೇಡಿಕೋ, ಸುರುಚಿಯ ಗರ್ಭದಲ್ಲಿ ಹುಟ್ಟಬೇಕಂತ ದೇವರನ್ನು ಬೇಡಿಕೋ, ಆವಾಗ ನಿನಗೆ ಸಿಂಹಾಸನದಲ್ಲಿ ಕೂಡುವ ಒಂದು ಅವಕಾಶ ಸಿಗತ್ತೆ ಅಂಥೇಳಿ ಪೌರುಷವಾದ ಪಾರ್ಶ್ವದಿಂದ ಕೂಡಿದ ಮಾತುಗಳನ್ನು ಮಾತಾಡ್ತಾಳೆ. ಆವಾಗ ತಾಯಿ ಹೇಳ್ತಾಳೆ, ಸುನೀತಿ ಧ್ರುವನಿಗೆ ಹೇಳ್ತಾಳೆ, ಹೌದು ಸುರುಚಿ ಅಷ್ಟು ಕಠೋರವಾಗಿ ಮಾತಾಡಿದ್ದಾಳೆ, ಆದರೆ ಆ ಮಾತುಗಳು ಒಂದು ವಿಧವಾಗಿ ನಿಜವೇ, ಆ ಭಗವಂತನನ್ನೇ ಸಾಕ್ಷಾತ್ ನಾರಾಯಣನ ನಮ್ಮ ರಕ್ಷಣೆ ಮಾಡಬೇಕು, ಆದ್ದರಿಂದ ನೀನು ಕಾಡಿಗೆ ಹೋಗಿ ತಪಸ್ಸನ್ನು ಮಾಡು ಅಂತ ಹೇಳಿ ತಾನು ಅದೇ ಉದ್ಬೋಧನೆ ಮಾಡ್ತಾಳೆ. ಸರಿ ಅಂಥೇಳಿ ಧ್ರುವ ಧ್ರುವ ಬಾಲಕ ಚಿಕ್ಕು ಮಗು, ತಾನು ಕಾಡಿಗೆ 5 ವರ್ಷದ ಮಗು ಕಾಡಿಗೆ ತಪಸ್ಸು ಮಾಡಲಿಕ್ಕೆ ಹೊರಡ್ತಾನೆ. ಹೊರಟಾಗ ದಾರಿಯಲ್ಲಿ ನಾರದ ಮಹರ್ಷಿಗಳ ಸಮಾಗಮ ಆಗತ್ತೆ. ನಾರದ ಮಹರ್ಷಿಗಳು, ನೀ ಎಲ್ಲಿಗೆ ಹೋಗ್ತಾ ಇದ್ದೇನೆ, ನಾನು ಈ ವಿಧವಾಗಿ ಭಗವಂತನ ಉಳಿಸ್ಕೊಳ್ಳಕ್ಕೆ ಹೋಗ್ತಾ ಇದ್ದೀನಿ ಅಂಥೇಳಿ ಹೇಳಿದಾಗ, ಇದು ಚಿಕ್ಕ ಮಕ್ಕಳು ಮಾಡೋ ಕೆಲಸ ಅಲ್ಲ, ಏನೋ ನಿನಗೆ ಮನಸ್ಸಿಗೆ ಸ್ವಲ್ಪ ಕಷ್ಟ ಆಯಿತು, ಆದರೆ ಅದು ಸಹನೆ ಮಾಡ್ಕೊ, ಆಮೇಲೆ ಎಲ್ಲ ಸರಿ ಹೋಗುತ್ತೆ. ನಿನಗೆ ತಪಸ್ಸೆಲ್ಲ ಮಾಡೋದು ಸಾಮಾನ್ಯರಿಗೆ, ನಿನ್ನಂಥ ಹುಡುಗರಿಗೆ ಸಾಧ್ಯವಾಗೋ ಕೆಲಸ ಅಲ್ಲ. ಮನೆಗೆ ಹೊಟ್ಟೋಗು, ಅಂತಃಪುರಕ್ಕೆ ಹೋಗ, ಸುಖಗಳನ್ನು ಅನುಭವಿಸು, ಯಾಕೆ ಕಾಡಿನಲ್ಲಿ ಬಂದು ಕಷ್ಟಪಟ್ಟು ಒದ್ದಾಡುವುದು ಏಕೆ ಬೇಡ ಅಂಥೇಳಿ ನಾರದ ಮಹರ್ಷಿಗಳು ಹೇಳ್ತಾರೆ. ಹೇಳಿದಾಗ ಧ್ರುವ, ಇಲ್ಲ ನಾನು ಮನಸ್ಸು ನಿಶ್ಚಯ ಮಾಡ್ಕೊಂಡಿದ್ದೀನಿ, ನಾನು ಆ ಸುರುಚಿಯ ಮಾತುಗಳನ್ನು ಸಹನ ಮಾಡಲಾರೆ, ನಾನು ಭಗವಂತನ ಒಲಿಸ್ಕೋಬೇಕಂಥೇಳಿ ನಿಶ್ಚಯ ಮಾಡ್ಕೊಂಡಿದ್ದೀನಿ, ಕಾಡಿಗೆ ಹೋಗಿ ತಪಸ್ಸು ಮಾಡ್ತೀನಿ, ಆದರೆ ಏನು ಮಾಡಬೇಕಂತ ನನಗೆ ಗೊತ್ತಿಲ್ಲ, ನೀವೇ ನನಗೆ ಆ ಮಾರ್ಗವನ್ನು ತಿಳಿಸ್ಕೊಡ್ಬೇಕು ಅಂತ ನಾರದನ್ನು ಬೇಡಿಕೊಂಡಾಗ ಆ ಧ್ರುವನಿಗಿರುವಂತಹ ನಿಶ್ಚಯ ಬುದ್ಧಿಯನ್ನು ನೋಡಿ ನಾರದರಿಗೆ ಸಂತೋಷ ಆಗುತ್ತೆ. ಅವರು ಆ ಮಾಡಬೇಕಾದ ವಿಧಾನವನ್ನು ಹೇಳ್ತಾ ವಾಸುದೇವ ದ್ವಾದಶಾಕ್ಷರ ಮಂತ್ರ, ಓಂ ನಮೋ ಭಗವತೆ ವಾಸುದೇವಾಯ ಅನ್ನುವ ಮಂತ್ರವನ್ನು ಬೋಧನೆ ಮಾಡಿ ಧ್ರುವನಿಗೆ, ನೀನು ಹೋಗಿ ತಪಸ್ಸನ್ನು ಮಾಡು, ಭಗವಂತನನ್ನು ಒಲಿತಾನೆ, ಎಲ್ಲ ಚೆನ್ನಾಗಾಗತ್ತೆ ಅಂತ ಹೇಳಿ ಕಳಿಸ್ತಾರೆ. ಕಳಿಸಿದಾಗ ಸರಿ ಅಂಥೇಳಿ ಧ್ರುವ ಕಾಡಿಗೆ ಹೋಗಿ ಆ ಸ್ನಾನವನ್ನು ಮಾಡಿ ಬಂದು ಆ ತಪಸ್ಸಿಗೆ ಕೂಡ್ತಾನೆ. ಓಂ ನಮೋ ಭಗವತೆ ವಾಸುದೇವಾಯ ಅಂಥೇಳಿ ಆ ತಪಸ್ಸು ಮಾಡುವಾಗ ಮೊದಲನೇ ತಿಂಗಳಲ್ಲಿ ಅವನು ಹೇಗೆ ಹೇಗೆ ತಪಸ್ಸು ಮಾಡ್ತಾನೆ ಅನ್ನೋದನ್ನು ವರ್ಣನೆ ಮಾಡಿ ಹೇಳ್ತಾರೆ. ಅದು ಬಹಳ ಸುಂದರವಾದಂತಹ ವೃತ್ತಾಂತ, ಅದನ್ನು ಸ್ವಲ್ಪ ಮಟ್ಟಿಗೆ ನೋಡಲಿಕ್ಕೆ ಪ್ರಯತ್ನ ಮಾಡೋಣ. ಅವರು ತಪಸ್ಸು ಮಾಡುವಾಗ ಮೊದಲನೇ ತಿಂಗಳಿನಲ್ಲಿ 3 ದಿನಕ್ಕೆ 1 ಸಾರಿ ಅವರು ಒಂದು ಹಣ್ಣು, ಬದರಿ ಫಲ ಅಂತೀವಿ, ಆ ಬದರಿ ಫಲ ಅಂತ ಹೇಳಿದರೆ ಒಂದು ನೆರಳೆ ಹಣ್ಣು ಇದ್ದಂತೆ, ಅದಾದ ಮೇಲೆ ಕಪಿತ್ಥ ಫಲ ಅಂದರೆ ಹೆಗಳ ಹಣ್ಣು ಅಂತಾರೆ, ಸ್ಟೋನ್ ಫ್ರೂಟ್ ಅಂತಾರೆ, ಗಟ್ಟಿಯಾಗಿರುವಂಥದ್ದು, ಅದನ್ನು 3 ದಿನಕ್ಕೆ 1 ಸಾರಿ ಆ ಹಣ್ಣನ್ನು ತಗೊಂಡು ಇರ್ತಾನೆ. ಅದಾದ ಮೇಲೆ 2ನೇ ತಿಂಗಳಿನಲ್ಲಿ ಮೊದಲನೇ ತಿಂಗಳು 3 ದಿನಕ್ಕೆ 1 ಸಾರಿ ಹಣ್ಣನ್ನು ತಗೊಳ್ತಾನೆ. 2ನೇ ತಿಂಗಳಿನಲ್ಲಿ 6 ದಿನಕ್ಕೆ 1 ಸಾರಿ ತಾನು ಜಸ್ಟ್ ಕಳೆಗೆ ಬಿದ್ದಂತಹ ಕೆಲವು ಎಲೆಗಳನ್ನು ಅವುಗಳನ್ನೆಲ್ಲ ತಗೊಂಡು ಅದು ಮಾತು ತಗೊಂಡಿರ್ತಾನೆ. 3ನೇ ತಿಂಗಳಿನಲ್ಲಿ 9 ದಿನಕ್ಕೆ 1 ಸಾರಿ ನೀರನ್ನು ಕುಡಿದಿರ್ತಾನೆ. ಆಮೇಲೆ 4ನೇ ತಿಂಗಳಿನಲ್ಲಿ 12 ದಿನಕ್ಕೆ 1 ಸಾರಿ ಶ್ವಾಸ ತಗೊಂಡಿರ್ತಾನೆ. ಹೀಗೆ ಶ್ವಾಸ ನಿರೋಧವನ್ನು ಕೂಡ, ವಾಯುಭಕ್ಷಣೆ ಕೂಡ 12 ದಿನಕ್ಕೆ 1 ಸಾರಿ ಮಾಡ್ತಾ 4ನೇ ತಿಂಗಳಿನಲ್ಲಿ ಇರುವಾಗ ಆ ಜಗತ್ತಿನಲ್ಲಿ ಅನೇಕ ವಿಧವಾದಂತಹ ಉತ್ಪಾದಗಳಾಗುತ್ತೆ. ಜಗತ್ತಿನಲ್ಲಿ ಎಲ್ಲರ ಶ್ವಾಸವನ್ನು, ದೇವತೆಗಳು ಅವರು ಮಹಾಮಹಿಮೋಪೇತರು, ಅವರು ನಿಜವಾಗಿ ಆ ಧ್ರುವನ ಮಹಿಮೆಯನ್ನು ಲೋಕಕ್ಕೆ ತೋರಿಸಬೇಕಂತ ಆ ಧ್ರುವನ ತಪಸ್ಸು ಭಂಗ ಮಾಡುವುದಕ್ಕೆ ಪ್ರಯತ್ನ ಮಾಡ್ತಾರೆ. ಅದು ನಿಜವಾಗಿ ತಪಸ್ಸು ಭಂಗ ಮಾಡಬೇಕಂತ ಅವರ ಉದ್ದೇಶವಲ್ಲ. ಆ ಧ್ರುವನ ಶಕ್ತಿ ಎಂಥದ್ದೊಂದು ಅವ್ರಿಗೆ ಗೊತ್ತಿದೆ ದೇವತೆಗಳಿಗೆ, ಅದನ್ನು ಲೋಕಕ್ಕೂ ತೋರಿಸ್ಕೊಡ್ಬೇಕಂಥೇಳಿ ಅವರು ನಾನಾ ವಿಧವಾದ ಕ್ರೂರ ಮೃಗಗಳನ್ನು ಮಾಯಾ ಸೃಷ್ಟಿ ಮಾಡ್ತಾರೆ. ನಾನಾ ವಿಧವಾದ ಹುಲಿ, ಸಿಂಹ ಇತ್ಯಾದಿ ಮೂರುಗಳು ಬಂದು ಮೇಲೆ ಬಿದ್ದಂತೆ
ಇಲ್ಯೂಷನ್ ಕ್ರಿಯೇಟ್ ಮಾಡ್ತಾರೆ. ಆದರೆ ಆ ಧ್ಯಾನದಲ್ಲಿ ಮಗ್ನಾದಂಥ ಧ್ರುವನಿಗೆ ಏನು ಅದರ ಪ್ರಭಾವವೇ ಇರೋದಿಲ್ಲ. ಅವೆಲ್ಲವನ್ನು ಕೂಡ ಸಂಪೂರ್ಣವಾಗಿ ಸಹನ ಮಾಡಿಕೊಂಡು ಭಯಂಕರವಾದ ತಪಸ್ಸನ್ನು ಮಾಡ್ತಾನೆ. ಆಮೇಲೆ ಒಂದು ಪಾದದ ಮೇಲೆ ನಿಂತ್ಕೊಂಡು ತಪಸ್ಸು ಮಾಡೋಕ್ಕೆ ಶುರು ಮಾಡಿದಾಗ ಲೋಕದಲ್ಲಿ ಎಲ್ಲ ಕಡೆ ದೇವತೆಗಳು ಜನರಿಗೆ ಶ್ವಾಸಬಂಧವ ಆಗುವಂತೆ, ಅಂದರೆ ಡಿಫಿಕಲ್ಟ್ ಟು ಬ್ರೀತ್ ಆಗುವಂತೆ ಆ ಧ್ರುವನ ತಪಸ್ಸಿನ ಮಹಿಮೆ ಅಷ್ಟು ಒಂದು ಪ್ರಭಾವವನ್ನು ತರುವಂತೆ ಮಾಡ್ತಾರೆ. ಆ ದೇವತೆಗಳು ಹಾಗೆ ಮಾಡಿಬಿಟ್ಟೆ ಮತ್ತು ಆ ಜನರನ್ನೆಲ್ಲ ಕರೆಕೊಂಡು ಬಂದು, ಅಂದರೆ ಆ ದೇವತೆಗಳು ಭಗವಂತನ ಪ್ರಾರ್ಥನೆಯನ್ನು ಮಾಡ್ತಾರೆ, ಈ ವಿಧವಾಗಿ ಧ್ರುವ ತಪಸ್ಸು ಮಾಡ್ತಾ ಇದ್ದಾನೆ, ಏನು ಲೋಕಕ್ಕೆ ಭಾಳ ತೊಂದರೆ ಆಗ್ತಾ ಇದೆ, ನೀವೇ ಇದನ್ನು ನಿಲ್ಲಿಸ್ಬೇಕಂದ್ರೆ ಭಗವಂತ ನಾನು ಧ್ರುವನಿಗೆ ಅನುಗ್ರಹ ಮಾಡ್ತೀನಿ, ತಪಸ್ಸು ನಿಲ್ಲಿಸ್ತೀನಿ ಅಂಥೇಳಿ ಭಗವಂತ ಅವರಿಗೆ ಆಶ್ವಾಸನೆಯನ್ನು ಕೊಟ್ಟು ಅವರನ್ನೆಲ್ಲ ಕಳಿಸ್ಬಿಡ್ತಾನೆ. ಸರಿ ಅಂತ ಅವರು ಹುಟ್ಟೋದ ಮೇಲೆ ನಾರಾಯಣ ತಾನು ಗರುಡಾರೂಢನಾಗಿ ಬಂದು ವಾಸುದೇವರು ಪರಮಾತ್ಮ ಧ್ರುವನಿಗೆ ಪ್ರತ್ಯಕ್ಷನಾಗ್ತಾನೆ. ಪ್ರತ್ಯಕ್ಷನಾಗಿ ಆ ಧ್ರುವ ತನ್ನ ಹೃದಯದಲ್ಲಿ ಆ ಭಗವಂತನ ಮೂರ್ತಿಯನ್ನು ಕಾಣಿ ಅದನ್ನು ನೋಡ್ತಾ ಧ್ಯಾನ ಮಾಡ್ತಾ ಇರ್ತಾನೆ. ಆವಾಗ ಭಗವಂತ ಆ ಹೃದಯದಲ್ಲಿರುವ ತನ್ನ ರೂಪವನ್ನು ಕಣ್ಮರೆ ಮಾಡ್ತಾನೆ. ಮಾಡಿದಾಗ ಆ ಹೃದಯದಲ್ಲಿರುವ ಆ ರೂಪ ಯಾವಾಗ ಅದೃಶ್ಯವಾಯಿತೋ ಆವಾಗ ಕಣ್ಣು ತೆರೆದು ನೋಡ್ತಾನೆ, ಧ್ರುವ ಕಣ್ಣು ಮುಂಚೆ ವಾಸುದೇವರು ಪರಮಾತ್ಮ ನಿಂತಿರ್ತಾನೆ. ಆವಾಗ ಭಗವಂತನನ್ನು ನೋಡಿ ಆ ಧ್ರುವನಿಗೆ ಮಾತೆಯೇ ಹೊರಗೆ ಬರೋದಿಲ್ಲ. ಮಾತು ಹೊರಗೆ ಬರದೇ ಇರುವಾಗ ತಾನು ಆ ಶಂಖದಿಂದ ಆ ಧ್ರುವನ ಅದನ್ನು ಸ್ಪರ್ಶ ಮಾಡಿ ಕೆನ್ನೆಯನ್ನು ಸ್ಪರ್ಶ ಮಾಡಿದಾಗ ಧ್ರುವ ಸ್ತೋತ್ರ ಮಾಡ್ತಾನೆ. ಯುವಂತ ಪ್ರವಿಶ್ಯ ಮಮವಾಸ ಮಿಮಾಂ ಪ್ರಸುಪ್ತಾಂ ಸಂಜೀವಿಯಖಿಲ ಶಕ್ತಿ ಧರಸ್ವಧಾಂನ ಅನ್ಯಾಸ್ತ ಹಸ್ತಚರಣ ಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಉಷಾಯ ದುಃಖ್ಯಂ ಅಂಥೇಳಿ ಆ ಸ್ತೋತ್ರವನ್ನು ಮಾಡ್ತಾನೆ. ಇದು ಒಂದರ ಅರ್ಥ ಸ್ವಲ್ಪ ನೋಡ್ಬಿಟ್ಟು ನೋಡೋಣ. ಯಾಕಂದರೆ ಆ ಧ್ರುವ ಅಷ್ಟು ಚಿಕ್ಕ ಬಾಲಕನ ಒಳಗೆ ಆ ಭಗವಂತ ಕೊಟ್ಟಂತಹ ಪ್ರೇರಣೆಯಿಂದ ಎಷ್ಟು ಒಂದು ಸುಂದರವಾದ ಸ್ತೋತ್ರವನ್ನು ಮಾಡ್ತಾನೆ ಅನ್ನೋದಕ್ಕೆ ಇಲ್ಲಿಂದ ಹೀಗೆ ತಾನು ಇನ್ನೂ ಇತ್ತ ಶ್ಲೋಕಗಳನ್ನು ಮಾಡ್ತಾನೆ ಭಗವಂತನನ್ನು. ಏನಂತೇಳಿದೆ, ಯಹ ಯಾವ ಪರಮಾತ್ಮನ ಆದರೆ ಅಂತಹ ಪ್ರವಿಶ್ಯ ಎಲ್ಲರ ಒಳಗೂ ಅಂತಹ ಒಳಗೆ ಪ್ರವಿಶ್ಯ ಪ್ರವೇಶವನ್ನು ಮಾಡಿ ಮಮ ವಾಚಂ ಇಮಾಂ ಪ್ರಸುಪ್ತಾಂ. ಸೊ ಭಗವಂತ ನಮಗೆ ಕೇಣೋಪನಿಷತ್ತದೇ ವಿಷಯ ಬರುತ್ತೆ. ಭಗವಂತ ನಮ್ಮ ಎಲ್ಲ ಇಂದ್ರಿಯಗಳ ಒಳಗೆ ತಾನು ಇದ್ದು ಅವನು ಪ್ರೇರಣೆ ಮಾಡಿದರೆ ಮಾತ್ರ ನಮಗೆ ಆ ಇಂದ್ರಿಯಗಳೆಲ್ಲ ಕೆಲಸ ಮಾಡುತ್ತೆ. ಆದ್ದರಿಂದ ಅವನು ಒಳಗೆ ಪ್ರವೇಶ ಮಾಡಿ ಮಮ ವಾಚಂ ಇಮಾಂ ಪ್ರಸುಪ್ತಾಂ, ನನ್ನ ಮಾತು ಯಾವುದಿದೋ ಈ ಪ್ರಸುಪ್ತಾಂ ಚೆನ್ನಾಗಿ, ಸುಪ್ತ ಅಂದರೆ ಮಳಗಿರುವಂಥದ್ದು, ಅಂದರೆ ಡಾರ್ಮೆಂಟ್ ಆಗಿರುವಂಥದ್ದು, ಇಲ್ಲ ಅದಕ್ಕೆ ಪ್ರಚೋದನೆತ್ವ ಇರೋದಿಲ್ಲ, ಹಾಗೆ ಇರುವ ಪ್ರತಿಯೊಂದು ಇಂದ್ರಿಯಗಳನ್ನು. ಸೊ ಈಗ ವಾಕ್ ಇದೆ, ಆ ವಾಕ್ ಇಂದ್ರಿಯ ನನಗೆ ಮಾತು ಹೊರಗೆ ಬಂದಿಲ್ಲ, ಭಗವಂತ ಹೊರಗಿಂದ ಶಂಖಸ್ಪರ್ಶ ಮಾಡಿದ, ಒಳಗಿಂದಲೂ ತಾನು ಪ್ರೇರಣೆಯನ್ನು ಕೊಟ್ಟು ಆ ವಾಗಿಂದ್ರಿಯವನ್ನು ಉದ್ಬೋಧಗೊಳಿಸಿ ಆ ಮಳಗಿರುವಂತಹ ಆ ಮಮವಾಚ ಮೀಮಾಂಸ ಸುಪ್ತಾಂ ಸಂಜೀವಯತಿ ಸಂಜೀವಯತಿ ಸಮ್ಯಕ್ ಜೀವಯತಿ, ಅದನ್ನು ಮತ್ತು ಉಜ್ಜೀವನ ಆಗುವಂತೆ, ಅದಕ್ಕೆ ಒಂದು ಎನ್ಲಿವನಿಂಗ್ ಅಂತೀವಲ್ವ, ಅದು ಆ ವಿಧವಾಗಿ ಮಾಡಿ ಸಂಜೀವಯತಿ ಅಖಿಲ ಶಕ್ತಿಧರಃ ಸ್ವಧಾಮ್ನ, ಅವನು ಅಖಿಲ ಶಕ್ತಿಧರ ಸಮಸ್ತ ಶಕ್ತಿಯನ್ನು ಧಾರಣ ಮಾಡಿದಂತಹ ಆ ಪರಮಾತ್ಮ ಸ್ವಧಾಮ್ನ ತನ್ನದೇ ಆದ ಆ ರೂಪಗಳಿಂದ ಆ ಭಗವಂತ ಸ್ವಧಾಮ್ನ. ಸೊ ಏನು ಮಾಡ್ತಾ ಇದ್ದಾನೆ, ಸಂಜೀವಿತ ಅಖಿಲ ಶಕ್ತಿಧರ ಸುಧಾಮ್ನ, ಅವನು ಅನ್ಯಾಸ್ತ ಹಸ್ತ, ಒಂದು ಇಂದ್ರಿಯವಲ್ಲ ವಾಗಿಂದ್ರಿಯ ಮಾತ್ರವಲ್ಲ, ಪ್ರತಿಯೊಂದು ಇಂದ್ರಿಯ ಪಂಚ ಜ್ಞಾನೇಂದ್ರಿಯಗಳು ಪಂಚ ಕರ್ಮೇಂದ್ರಿಯಗಳು ಮನಸ್ಸು ಏಕಾದಶ ಇಂದ್ರಿಯಗಳು ಈ ಎಲ್ಲ ಇಂದ್ರಿಯಗಳು ಕೂಡ ಅನ್ಯಾಶ್ಚ ಹಸ್ತ ಚರಣ ಅಂದರೆ ಕರ್ಮೇಂದ್ರಿಯ ಕೂಡ ಹಸ್ತಗಳು ಅಂದರೆ ಕೈ ಚರಣ ಅಂದರೆ ಕಾಲು ಇವೆಲ್ಲವೂ ಕೂಡ ಹಸ್ತ ಚರಣ ಶ್ರವಣ ತ್ವಕ್ ಆದಿ ಶ್ರವಣೇಂದ್ರಿಯ ನಾವು ಕೇಳಬೇಕು ಅಂತ ಹೇಳಿದರೆ ಅವನು ನಮಗೆ ಕೇಳುವ ಶಕ್ತಿಯನ್ನು ಕೊಟ್ಟರೆ ನಾವು ಕೇಳೋಕ್ಕಾಗುತ್ತೆ ಇಲ್ಲಂದರೆ ಆಗೋದಿಲ್ಲ ಅದೇ ವಿಧವಾಗಿ ಸ್ಪರ್ಶ ಅವನು ಸ್ಪರ್ಶ ಶಕ್ತಿ ಕೊಟ್ಟರೆ ಸ್ಪರ್ಶ ಶಕ್ತಿ ಇದೆ ಇಲ್ಲದ್ರೆ ಇರೋದಿಲ್ಲ ಸೊ ಶ್ರವಣ ತ್ವಕ್ ಆದೀನ್ ಈ ವಿಧವಾಗಿ ಸಮಸ್ತ ಇಂದ್ರಿಯಗಳನ್ನು ಕೂಡ ಅವನು ಪ್ರೇರಣೆ ಮಾಡ್ತಾನೆ ಸೊ ಅಂತಹ ಪ್ರಾಣಾನ್ ನಮೋ ಭಗವತೆ ಪುರುಷಾದಂತೆ ಪ್ರಾಣಗಳು ಕೂಡ ನಮ್ಮ ಒಳಗೆ ಪ್ರಾಣಶಕ್ತಿ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಅನ್ನುವ ಈ ಪಂಚ ಪ್ರಾಣಗಳು ಒಂದೊಂದು ಒಂದೊಂದು ಕೆಲಸವನ್ನು ಮಾಡುತ್ತೆ ಒಂದು ಕಳಗಿನ ಮೇಲಿಂದ ಕಳಗೆ ಹೋಗುವುದು ಒಂದು ಕಳಗಿಂದ ಮೇಲೆ ಒಂದು ಸಮಾನವಾಗಿ ಎಲ್ಲ ನಾಡಿಗಳಲ್ಲಿ ಇರುವಂತಹದ್ದು ಈ ವಿಧವಾಗಿ ಒಂದೊಂದು ಪ್ರಾಣಶಕ್ತಿ ಒಂದೊಂದು ಕಾರ್ಯವನ್ನು ಮಾಡುತ್ತೆ ಈ ಪ್ರಾಣಗಳ ಶಕ್ತಿಯನ್ನು ಕೂಡ ಅವನೇ ಮಾಡ್ತಾನೆ ಸೊ ಈ ವಿಧವಾಗಿ ಮಾಡುವಂತಹ ಆ ಭಗವಂತ ಹೇ ಪರಮಾತ್ಮನೇ ಭಗವಾನ್ ಪುರುಷಾಯ ತುಭ್ಯಮಂತೆ ನಿನಗೆ ನಾನು
ನಮಸ್ಕಾರ ಮಾಡ್ತೀನಿ, ಪುರುಷರೂಪನಾದ ಪುರಿ ಪುರುಷ ಅಂತ ಹೇಳಿದೆ, ಪುರಿ ಸೇತೆ ಪುರುಷ ಅಂತೇಳಿ ಎಲ್ಲ ದೇಹಗಳ ಒಳಗೆ ಶಯನವಾಗುವನು ಅವನು ಪುರುಷ. ಅಷ್ಟೇ ಅಲ್ಲದೆ ಪುರು ಅಂದರೆ ಪೂರ್ಣನಾಗಿ ಷಡ್ಗುಣ ಸಂಪನ್ನನಾಗಿರುವಂತಹ ಅವನು ಪುರುಷ. ಈ ವಿಧವಾಗಿ ಸರ್ವಗುಣ ಸಂಪೂರ್ಣನಾದಂತಹ ನಿನಗೆ ನಮಸ್ಕಾರ ಮಾಡ್ತಾ ಇದ್ದೀನಿ ಅಂಥೇಳಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿದ ಆ ಧ್ರುವ ಮಹಾರಾಜ, ಆ ಧ್ರುವನು ಆ ಭಗವಂತನನ್ನು ಆ ವಿಧವಾಗಿ ಸ್ತೋತ್ರ ಮಾಡ್ತಾನೆ. ಭಗವಂತ ಪ್ರಸನ್ನನಾಗಿ ಆ ಧ್ರುವನಿಗೆ ಧ್ರುವ ಲೋಕವನ್ನೇ ಕೊಡ್ತಾನೆ. ಧ್ರುವ ಲೋಕವನ್ನು ಪ್ರಸಾರ, ಅದಕ್ಕೆ ಮುಂಚೆ ನೀನು ಲೋಕದಲ್ಲಿ ಮಾಡಬೇಕಾದ ಕೆಲಸಗಳೆಲ್ಲ ಇದೆ ಅಂಥೇಳಿ ಧ್ರುವನನ್ನು ತಾನು ಮತ್ತು ವಾಪಸ್ ಕಳಿಸ್ತಾನೆ. ಆ ಧ್ರುವ ಮತ್ತು ತಿರುಗಿ ಬಂದಾಗ ಎಲ್ಲರೂ ಆ ಧ್ರುವನನ್ನು ಬಹಳ ಆದರ ಭಾವಗಳಿಂದ ನೋಡ್ತಾರೆ. ಸುರುಚಿ ಕೂಡ ಆದರ ಭಾವದಿಂದ ನೋಡ್ತಾರೆ, ಎಲ್ಲರೂ ನೋಡ್ತಾರೆ. ಉತ್ತಾನ ಪಾದ ಧ್ರುವನಿಗೆ ರಾಜ್ಯ ಪಟ್ಟಾಭಿಷೇಕ ಮಾಡ್ತಾನೆ, ಧ್ರುವನ ಪಟ್ಟಾಭಿಷೇಕವಾಗುತ್ತೆ. ಹೀಗೆ ಧ್ರುವ ತಾನು ಪಟ್ಟಾಭಿಷೇಕವನ್ನಾಗಿ ಆಮೇಲೆ ಅನೇಕ ವೃತ್ತಾಂತಗಳು ನಡೆಯುತ್ತೆ. ಸೊ ಧ್ರುವ ತಾನು ಒಂದು ವಿಷಯದಲ್ಲಿ ಯುದ್ಧವನ್ನು ಮಾಡುವ ಪ್ರಸಂಗ, ಬ್ರಹ್ಮದೇವರು ಬಂದ ಯುದ್ಧ ನಿಲ್ಲಿಸುವ ಪ್ರಸಂಗ ಅವೆಲ್ಲವೂ ಕೂಡ ಬರುತ್ತೆ. ಆದ ಮೇಲೆ ಧ್ರುವನ ವಂಶ ವೃದ್ಧಿ ಆಗ್ತಾ ಬರುತ್ತೆ. ಆ ವಂಶದಲ್ಲಿಯೇ ಬರುವಂತಹದ್ದು ಒಂದು ದುಷ್ಟನಾದ ರಾಜನು ಕೂಡ ಅದೇ ವಂಶದಲ್ಲಿ ಬರ್ತಾನೆ. ಅವನ ಹೆಸರು ವೇನ ಅಂತೇಳಿ. ವೇನ ಅನ್ನೋ ಮಹಾರಾಜ ಅವನು ಪರಮ ನೀಚನಾಗಿರ್ತಾನೆ. ಅವನು ನಾನೇ ದೇವರಂಥೇಳಿ ಎಲ್ಲರನ್ನು ಕೂಡ ಪೀಡೆ ಮಾಡ್ತಾ, ಋಷಿಗಳನ್ನು ಬ್ರಾಹ್ಮಣನ್ನು ಪೀಡಿಸ್ತಾ ಇರ್ತಾನೆ. ಎಲ್ಲರನ್ನು ತನ್ನನ್ನೇ ಪೂಜೆ ಮಾಡುವಂತಕ್ಕೆ ಬೇಡ್ತಾನೆ. ಹೀಗೆ ಮಾಡುವಾಗ ಅವನು ಎಲ್ಲರನ್ನು ನಿರ್ಬಂಧ ಮಾಡ್ತಾನೆ, ಬ್ರಾಹ್ಮಣ ನಿರ್ಬಂಧ ಮಾಡ್ತಾನೆ. ಅವನ ಪೀಡೆಯನ್ನು ಸಹಿಸಲಾರದೆ ಮುನಿಗಳೆಲ್ಲ ಏನು ಮಾಡ್ತಾರೆ ಅಂತ ಹೇಳಿದರೆ ಶಾಪವನ್ನು ಕೊಟ್ಟು ಅವನನ್ನು ಸಾಯುವಂತೆ ಮಾಡಿಬಿಡ್ತಾರೆ, ಅವನು ಸಂಹಾರ ಮಾಡಿಬಿಡ್ತಾರೆ. ಮಾಡಿಬಿಟ್ಟ ಮೇಲೆ ಮತ್ತು ರಾಜ್ಯ ರಾಜಹೀನ ಆಗಿಬಿಡುತ್ತೆ, ಅರಾಜಕ ಬರುತ್ತೆ. ಆದ್ದರಿಂದ ಆ ರಾಜ್ಯಕ್ಕೆ ಒಂದು ರಾಜ ಬೇಕಾಗಿರುತ್ತೆ. ಆ ಋಷಿಗಳೆಲ್ಲ ಏನು ಮಾಡ್ತಾರೆ ಅಂತ ಹೇಳಿದರೆ ಅವನ ಭುಜಗಳನ್ನು ಹಿಂಡಿ ಅದರಿಂದ ಒಂದು ಅವರ ತಪಶಕ್ತಿಯಿಂದ ಒಂದು ಜೀವ ಒಂದು ಪುರುಷ ಹುಟ್ಟಿ ಬರುವಂತೆ ಮಾಡ್ತಾರೆ. ಮಾಡಿ ಭಗವಂತನ ಪ್ರಾರ್ಥನೆ ಮಾಡ್ತಾರೆ, ನಾವು ಇಷ್ಟು ದಿನ ಈ ಇಷ್ಟೊಂದು ಕಷ್ಟಕ್ಕೆ ಒಳಗಾಗಿದ್ದೀವಿ, ಈಗ ಹುಟ್ಟಿ ಬರುವಂತಹ ಇವನ ಒಳಗೆ ನೀನು ಪ್ರವೇಶ ಮಾಡಿ ಒಳ್ಳೆ ರಾಜನಾಗುವಂತೆ ಮಾಡು ಅಂತ ಹೇಳಿದರೆ ಭಗವಂತ ಸರಿ ಅಂತ ವರದಾನ ಕೊಡ್ತಾನೆ, ಸರಿ ಹಾಗೆ ಮಾಡ್ತೀನಿ ಅಂಥೇಳಿ. ಆ ವರದಾನ ಕೊಟ್ಟ ಮೇಲೆ ಅವನೇ ಕೃತು ಮಹಾರಾಜ. ಆ ಕೃತು ಮಹಾರಾಜ ಭಗವಂತನ ಆವೇಶ, ಅಲ್ಲಿ ರಾಜರಾಜೇಶ್ವರ ರೂಪ ಪರಮಾತ್ಮನ ಆವೇಶ ಕೃತು ಮಹಾರಾಜನಲ್ಲಿರುತ್ತೆ. ಆ ಕೃತು ಮಹಾರಾಜ ತಾನು ರಾಜನಾಗಿ ಬಂದು ಬಹಳ ಚೆನ್ನಾಗಿ ಕೃತು ಪಟ್ಟಾಭಿಷೇಕ ಮಾಡ್ತಾರೆ, ಅವನು ರಾಜ್ಯವನ್ನು ಚೆನ್ನಾಗಿ ಆಳ್ತಾ ಇರ್ತಾನೆ. ಅದು ಮಾಡ್ತಾ ಇರುವಾಗ ಆ ರಾಜ ಬಂದಾಗ ಯಾವಾಗಾದರೆ ಭಗವಂತನ ಆವೇಶನ ರಾಜ ಬರ್ತಾನೋ ಎಲ್ಲರೂ ಆ ರಾಜನ ಪ್ರಶಂಸೆ ಮಾಡ್ತಾರೆ. ಹಾಗೆ ನೀನು ಇಂಥವನ್ನಂಥವನ್ನು ಪ್ರಶಂಸೆ ಮಾಡದೆ ನನ್ನನ್ನು ಪ್ರಶಂಸೆ ಮಾಡಬೇಡಿ, ಸರ್ವೋತ್ತಮನಾದ ಭಗವಂತ ಒಬ್ಬನೇ ಪ್ರಶಂಸಾಯೋಗ್ಯ ಅಂಥೇಳಿ ತನ್ನ ಪ್ರಶಂಸೆಯನ್ನು ಸಹನೆ ಮಾಡೋದಿಲ್ಲ, ಮಾಡಬೇಡಿ ಅಂತ ಹೇಳ್ತಾರೆ. ಅದಾದ ಮೇಲೆ ಕೃತು ಮಹಾರಾಜ ಆ ಸಮಯದಲ್ಲಿ ಜನಗಳೆಲ್ಲ ಬಂದು ಆ ಕೃತು ಮಹಾರಾಜ ಬೇಡ್ತಾರೆ, ನಾವು ಏನು ಭೂಮಿಯಲ್ಲಿ ಹಾಕಿದರೂ ಕೂಡ ಆ ಭೂಮಿಯಲ್ಲಿ ಹಾಕಿದ ಏನು ಬೆಳೀತಾ ಬರ್ತಾ ಇದೆ, ನೋ ಕ್ರಾಪ್ಸ್ ಆರ್ ಕಮಿಂಗ್ ಅಪ್, ಏನು ಬರ್ತಾ ಇಲ್ಲ. ಸೊ ಭೂಮಿಯಲ್ಲಿ ಹಾಕಿದ್ದೆಲ್ಲ ಭೂಮಿಯೆಲ್ಲ ನುಂಗಿ ಬಿಡ್ತಾ ಇದೆ, ಏನು ನಮಗೆ ತಿನ್ನಕ್ಕೆ ಆಹಾರ ಬೇಕು, ಏನಾದರೂ ಆಹಾರ ಕೊಡ್ರಿ ಅಂತ ಕೇಳಿದಾಗ ಕೃತು ಮಹಾರಾಜ ನೋಡ್ತಾನೆ. ನೋಡಿಬಿಟ್ಟು ಆ ಎಲ್ಲ ಭೂಮಿಯನ್ನು ತಾನು ತನ್ನ ಬಾಣದಿಂದ ಹಾಕಿ ನಾಶ ಮಾಡಿದ ಧರಾದೇವಿಯನ್ನೇ ಬಾಣ ಹಾಕಿ ನಾಶ ಮಾಡಿಬಿಡ್ತೀನಿ ಅಂತ ಹೊರಡ್ತಾನೆ. ಮಾಡಿದಾಗ ಆ ಧರಾದೇವಿ ಒಂದು ಗೋಪುರ ರೂಪದಲ್ಲಿ ಬಂದು ಓಡಿ ಹೋಗ್ತಾಳೆ. ಓಡಿ ಹೋಗ್ತಾಗ ಬೆನ್ನಟ್ಟಿ ಹೋಗ್ತಾನೆ ಕೃತು ಮಹಾರಾಜ. ಬೆನ್ನಟ್ಟಿ ಹೋಗಿ ಆ ಭೂದೇವಿಯನ್ನು ಎಲ್ಲಿ ಹೋದರೂ ಆ ಭೂದೇವಿ ಎಲ್ಲ ಒಂದೊಂದು ಲೋಕಕ್ಕೆ ಹೋಗ್ತಾಳೆ, ಎಲ್ಲ ಕಡೆ ಹೋಗ್ತಾನೆ ಕೃತು ಮಹಾರಾಜ ಹಿಂಬಾಲಿಸಿ ಹೋಗ್ತಾನೆ. ಆವಾಗ ಆ ಧರಾದೇವಿ ಪ್ರಾರ್ಥನೆ ಮಾಡ್ತಾಳೆ, ನಾನು ಸ್ತ್ರೀ, ನನ್ನನ್ನು ಯಾಕೆ ಹಿಂಸೆ ಮಾಡಲಿಕ್ಕೆ ಬನ್ನಿ, ನನ್ನ ಯಾಕೆ ಸಂಹಾರ ಮಾಡ್ತಾ ಇದ್ದಿ ಅಂತ ಹೇಳಿದರೆ ಆ ಕೃತು ಮಹಾರಾಜ ಹೇಳ್ತಾನೆ, ನೀನು ಎಲ್ಲರೂ ಹಾಕಿದ ಆ ಯಾವ್ದು ನಿನ್ನ ಒಳಗೆ ಹಾಕ್ತಾರೋ ಮತ್ತು ನಿನ್ನದು ಭೂಮಿ ನೀನು ಮಾಡಿ ನನಗೆ ಕೊಡಬೇಕು ಜನಗಳಿಗೆ, ಮತ್ತು ಆ ಒಂದು ಗ್ರೀನ್ಸ್ ಒಡೆದು ಹಾಕಿ ನಾಟಿದರೆ ಅದು ಮತ್ತು ಒಂದು ವೃಕ್ಷ ಆಗಿಬಿಟ್ಟು ಜನಗಳಿಗೆ ಕೊಡಬೇಕು, ಆಹಾರ ಕೊಡಬೇಕು, ನೀನು ಎಲ್ಲವನ್ನು ನುಂಗಿ ಕೊಡ್ತಾ ಇದ್ದೀಯ, ಆಹಾರ ಕೊಡ್ತಾ ಇಲ್ಲ, ಆದ್ದರಿಂದ ನಾನು ನಿನ್ನನ್ನು ಸಂಹಾರ ಮಾಡಿ ನಿನ್ನ ಮಾಂಸವನ್ನು ಎಲ್ಲರಿಗೆ ಹಂಚಿಬಿಡ್ತೀನಿ ಅಂತ ಹೇಳಿದಾಗ ಕ್ಷಮಾಪಣೆ ಬೇಡ್ತಾಳೆ. ಕ್ಷಮಾಪಣೆ ಬೇಡಿಬಿಟ್ಟು ಗೊತ್ತಾಗುತ್ತೆ ಧರಾದೇವಿಗೆ ಈ ಕೃತು ಮಹಾರಾಜನ ಒಳಗೆ ಭಗವಂತನ ಆವೇಶವಿದೆ, ಆದ್ದರಿಂದ ಆ ಭಗವಂತನ ಶಕ್ತಿ ಇದೆ, ಆ ಶಕ್ತಿಯಿಂದ ಇಷ್ಟು ಎಲ್ಲ ಮಾಡಲಿಕ್ಕೆ ಅವನು ಸಮರ್ಥನಾಗಿದ್ದಾನೆ ಅಂಥೇಳಿ ಹೇಳ್ತಾರೆ. ಇಷ್ಟುವರೆಗೆ ಅವೇನನ್ನು ಉತ್ತಾಂತ ನಡೆದಿರುತ್ತಲ್ವ, ಆದ್ದರಿಂದ ದುಷ್ಟರಾಜಗಳೆಲ್ಲ ಬಂದಿದ್ದರೂ ಅವರೆಲ್ಲ ಬಹಳ ಅಕ್ರಮಗಳು ಮಾಡ್ತಾ ಇದ್ದರು, ಅಂತಹ ಅವರಿಗೆ ಏನು ಕೊಡಬಾರದು ಅನ್ನೋ ಉದ್ದೇಶದಿಂದ ನಾನೆಲ್ಲರನ್ನು ಬೊಚ್ಚಿಟ್ಕೊಂಡು ಬಿಟ್ಟಿದ್ದ ಇದ್ದ ಎಲ್ಲ ತಿಂದುಬಿಡ್ಬೋದು, ತನ್ನ ಒಳಗೆ ಏನು ಹಾಕಿದ್ದಾರೆ ಅದನ್ನು ತಿಂದುಬಿಡ್ಬೋದು, ಈ ಕೆಲಸವನ್ನು ನಾನು ಮಾಡ್ತಾ ಇದ್ದೆ, ಆದರೆ ನೀನು ಧರ್ಮಾತ್ಮನಾದ ನೀನು ಈಗ ಬಂದಿದ್ದೀನಿ, ನಾನು ಅದನ್ನು ಕೊಡ್ತೀನಿ,
ನಾನು ಒಂದು ಆಕುಗ್ರೂಪದಲ್ಲಿ ನೀನು ಯಾರ್ಯಾರನ್ನು ತಗೊಂಡು ಬಂದು ಮಾಡು, ಅವರೆಲ್ಲರಿಗೆ ಕೂಡ ನಾನು ಮತ್ತು ಬೇಕಾದನ್ನು ಕೊಡ್ತೀನಿ, ಬೇಕಾದ ಫಲಗಳನ್ನು ಎಲ್ಲವನ್ನು ಕೊಡ್ತೀನಿ. ಆದರೆ ಅದಕ್ಕೆ ಮೇಲೆ ಎಲ್ಲನೂ ಕೂಡ ಲೆವೆಲಿಂಗ್, ಎಲ್ಲವನ್ನು ಒಂದೇ ರೀತಿಯಲ್ಲಿ ಲೆವೆಲ್, ಮೇಲೆ ಕಡೆಗೆ ಇಲ್ಲದೆ ಇರುವಂತೆ ಆ ಭೂಮಿಯನ್ನು ಲೆವೆಲ್ ಮಾಡುವುದು, ಇದೆಲ್ಲವನ್ನು ನೀನು ಮಾಡಬೇಕು ಅಂತ ಹೇಳಿದರೆ ಪೃಥ್ವಿಪಾಹ ರಾಜ ಸಂತುಷ್ಟನಾಗಿ ಹಾಗೆ ನಾನು ಮಾಡ್ತೀನಿ ಅಂಥೇಳಿ ಆ ಭೂಮಿಯನ್ನು ತನ್ನ ಶಕ್ತಿಯಿಂದ ಲೆವೆಲ್, ಎಂಟೈರ್ ಭೂಮಿಯನ್ನು ಲೆವೆಲ್ಲೆಲ್ಲ ಮಾಡಿಬಿಟ್ಟು ಆಮೇಲೆ ಆಕಳುಗಳ ಒಂದೊಂದು ಋಷಿಯ ಇಂದ್ರನನ್ನು ಆಕಳಾಗಿ ಮಾಡುವುದು, ಅದರಿಂದ ಹಾಲು ಕರೆಯುವುದು, ಋಷಿಗಳನ್ನು ಕರೆದು, ಅಂದರೆ ಇದು ಸಿಂಬಾಲಿಕ್ ಆಗಿ ಹೇಳ್ತಾರೆ. ಇದೆಲ್ಲವೂ ಕೂಡ ಅಂದರೆ ಎಲ್ಲರಿಗೂ ಬೇಕಾದ ಶಕ್ತಿಗಳನ್ನೆಲ್ಲವನ್ನು ಕೂಡ ಆ ಭಗವಂತ ಆವೇಶದಿಂದ ಇರುವಂತಹ ಋತುಮಹಾರಾಜ ತಾನು ಜನಗಳಿಗೆ ಬೇಕಾದ ಸಹನಶೀಲತೆ ಇತ್ಯಾದಿ ಶಕ್ತಿಗಳನ್ನೆಲ್ಲ ಆಕಳ ರೂಪದಲ್ಲಿ ಇರುವಂತಹ ದೇವತೆಗಳಿಂದ ಅದನ್ನು ಹಿಂಡಿ ಜನಗಳಿಗೆ ಕೊಡ್ತಾನೆ ಅಂತೇಳಿ ಅದೆಲ್ಲ ವೃತ್ತಾಂತ ಬರುತ್ತೆ. ಅದಾದ ಮೇಲೆ ಋತುಮಹಾರಾಜ ತಾನು 100 ಅಶ್ವಮೇಧ ಯಾಗಗಳು ಮಾಡಬೇಕು ಅಂತ ನಿಶ್ಚಯ ಮಾಡಿಕೊಳ್ತಾನೆ. ನಿಶ್ಚಯ ಮಾಡಿಕೊಂಡು ತಾನು 99 ಅಶ್ವಮೇಧ ಯಾಗಗಳು ಕಂಪ್ಲೀಟ್ ಮಾಡ್ತಾನೆ, ಪೂರ್ತಿಗೊಳಿಸಿ ಅದಾದ ಮೇಲೆ 100ನೇ ಅಶ್ವಮೇಧ ಯಾಗ ಮಾಡಲಿಕ್ಕೆ ಹೊರಟಾಗ ಇಂದ್ರ ಬಂದು ಆ ಋತುಮಹಾರಾಜನ ಯಜ್ಞ ಅಶ್ವವನ್ನು ಅಪಹರಿಸಿಕೊಂಡು ಹೋಗ್ತಾನೆ. ಯಾಕಂದರೆ ಆ 100 ಯಜ್ಞಗಳು ಮಾಡಬಾರದು ಅಂಥೇಳಿ, 100 ಯಜ್ಞಗಳು ಮಾಡುವ ಶತಕೃತು ಅಂತ ಇಂದ್ರನಿಗೆ ಹೆಸರು. 100 ಯಜ್ಞಗಳು ಯಾರು ಇಂದ್ರ ಪದವಿಗೆ ಅರ್ಹರೋ ಅವರು ಮಾತ್ರ ಮಾಡಬೇಕು. ಸೊ ಈ ಋತುಮಹಾರಾಜಗೆ 99 ಯಜ್ಞಗಳು ಮಾಡುವ ಯೋಗ್ಯತೆ ಮಾತ್ರ ಇದೆ, 100 ಯಜ್ಞಗಳು ಮಾಡುವ ಯೋಗ್ಯತೆ ಇಲ್ಲ ಅಂಥೇಳಿ ಇಂದ್ರ ತಾನು ಆ ಯಜ್ಞಾಶ್ವವನ್ನು ಹರಿಸಿಕೊಂಡು ಹೋಗ್ತಾನೆ. ಆವಾಗ ಆ ಋಷಿಗಳ ಒಂದು ದಿವ್ಯ ದೃಷ್ಟಿಯಿಂದ ಅವರು ಹೇಳ್ತಾರೆ, ಋತುಮಹಾರಾಜ ಮಗನನ್ನು ಅಲ್ಲಿ ಇಂದ್ರ ಹರಿಸ್ಕೊಂಡು ಹೋಗ್ತಾ ಇದ್ದ ಅಂದರೆ ಇಂದ್ರ ತಾನು ಒಂದು ಬೇರೆ ಬೇರೆ ವೇಷಗಳಿಂದ ಬರ್ತಾನೆ, ವೇಷಗಳಿಂದ ಬಂದು ಒಂದೊಂದು ಅಶ್ವವನ್ನು ಹರಿಸ್ಕೊಂಡು ಹೋಗುವುದು ಋತುಮಹಾರಾಜನ ಮಗ ಆ ಋಷಿಗಳ ದಿವ್ಯ ದೃಷ್ಟಿಯಿಂದ ಇಂದ್ರನನ್ನು ಹಿಂಬಾಲಿಸಿ ಹೋಗಿ ಆ ಅಶ್ವವನ್ನು ತಗೊಂಡು ಬರ್ತಾರೆ, ಮತ್ತು ಇಂದ್ರ ಅಪಹರಿಸಿಕೊಂಡು ಹೋಗ್ತಾನೆ ಮತ್ತು ತಗೊಂಡು ಬರ್ತಾರೆ. ಹೀಗೆ 2-3 ಬಾರಿ ಆದಾಗ ಋತುಮಹಾರಾಜನಿಗೆ ವಿಷಯ ಗೊತ್ತಾಗತ್ತೆ, ತಾನು ಇಂದ್ರನ ಸಂಹಾರ ಮಾಡ್ತೀನಿ ಅಂತ ಹೊರಡ್ತಾನೆ. ಆವಾಗ ಭಗವಂತ ಬಂದ ತಡಿತಾನೆ, ಇಲ್ಲ ನಿನಗೆ 99 ಯಜ್ಞಗಳೇ ಮಾಡಬೇಕು, 100ನೇ ಯಜ್ಞ ಮಾಡಬೇಡ ಇಂದ್ರನ ಅಂತ ಹೇಳಿದಾಗ ಸರಿ ಅಂತ ಒಪ್ಪಿಕೊಳ್ತಾನೆ. ಇಂದ್ರ ಕೂಡ ಬಂದು ತಾನು ಕ್ಷಮಾಪಣೆಯನ್ನು ಬೇಡಿಕೊಳ್ಳುತ್ತಾನೆ ಮಹಾರಾಜನಿಗೆ. ಆ ಮಹಾರಾಜ ಇಂದ್ರರ ಮೈತ್ರಿ ಆಗತ್ತೆ, ಅವರೆಲ್ಲ ಆಗುತ್ತೆ. ಸೊ ಈ ವಿಧವಾಗಿ ಮತ್ತು ಆ ಭಗವಂತನ ಆಜ್ಞೆಯಿಂದ ತಾನು ಮಹಾರಾಜ ರಾಜ್ಯವನ್ನು ಆಳಲಿಕ್ಕೆ ಶುರು ಮಾಡ್ತಾನೆ. ಈ ವಿಧವಾಗಿ ಆಗುತ್ತೆ. ಆ ಮಹಾರಾಜನ ವಂಶದಲ್ಲಿ ಇನ್ನೊಂದು ರಾಜ ಬರ್ತಾನೆ, ಬರ್ಹಿ ಅನ್ನುವ ರಾಜ. ಆ ಬೈಶಿಷ್ಮತ ಅನ್ನೋದು ಆತನ ಜನ್ಮ. ಆತನಿಗೆ ಆತನ ಸಾಮರ್ಥ್ಯ ಎಂತಾದಿರತ್ತೆ ಅಂತ ಹೇಳಿದರೆ, ತಾನು ಆ ರಾಜ್ಯದಲ್ಲಿ ಪೂರ್ವ ದಿಕ್ಕಿನಲ್ಲಿರುವಂತಹ ಆ ಒಂದು ಶರ ಅನ್ನುವ ಒಂದು ವಿಧವಾದ ಗ್ರಾಸ್ ಅದನ್ನು ಉಪಯೋಗಿಸಿಕೊಂಡು ಭೂಮಿಯೆಲ್ಲ ಅದನ್ನು ಸ್ಪ್ರೆಡ್ ಆಗುವಂತೆ ಮಾಡ್ತಾನೆ. ಆದ್ದರಿಂದ ಅದಕ್ಕೆ ಪ್ರಾಚೀನ ಬರ್ಹಿ ಅಂತ ನಾವು ಕೇಳ್ತೇವೆ. ಪ್ರಾಚೀನ ಅಂದರೆ ಪ್ರಾಗ್ ದಿಕ್ಕಿನಲ್ಲಿರುವಂತಹ ಆ ಶರದಿಂದ ಎಲ್ಲ ಭೂಮಿಯನ್ನು ಮುಚ್ಚಿಬಿಟ್ಟುವ ಸಾಮರ್ಥ್ಯ ಆ ಕೆಲಸವನ್ನು ಮಾಡ್ತಾನೆ. ಆದ್ದರಿಂದ ಅವನಿಗೆ ಪ್ರಾಚೀನ ಬರ್ಹಿ ಅನ್ನುವ ಒಂದು ಹೆಸರು ಪ್ರಸಿದ್ಧವಾಗುತ್ತೆ. ಇದಾದ ಮೇಲೆ ಇನ್ನೊಂದು ವೃತ್ತಾಂತ ಕೂಡ ಒಂದು ನಡೆದಿದೆ. ಇದು ಬಹಳ ಇಂಟ್ರೆಸ್ಟಿಂಗ್ ಆಗಿ ನಡೆಯುವಂತಹ ವೃತ್ತಾಂತ. ಒಬ್ಬನ ರಾಜ ಇರ್ತಾನೆ ಪುರಂಜನ ಅಂತ ಹೇಳಿ. ಈ ಪುರಂಜನನ ಪ್ರಸಂಗವು ಒಂದು ನಡೆಯುತ್ತೆ. ಪುರಂಜನ ಅನ್ನುವ ರಾಜ ಅವನು ಒಂದು ಪಟ್ಟಣವನ್ನು ಪ್ರವೇಶ ಮಾಡ್ತಾನೆ. ಆ ಪಟ್ಟಣಕ್ಕೆ 9 ದ್ವಾರಗಳಿರುತ್ತೆ. ಆ 9 ದ್ವಾರಗಳ ಪಟ್ಟಣದ ಮೇಲ್ಭಾಗದಲ್ಲಿ 7 ದ್ವಾರಗಳು, ಕೆಳಗಿನ ಭಾಗದಲ್ಲಿ 2 ದ್ವಾರಗಳಿರುತ್ತೆ. ಈ ವಿಧವಾಗಿರುವ ಪಟ್ಟಣದಲ್ಲಿ ಪುರಂಜನ ಪ್ರವೇಶ ಮಾಡ್ತಾನೆ. ಪುರಂಜನ ಪ್ರವೇಶ ಮಾಡಿದಾಗ ಆ ಪುರಂಜನನ ವೃತ್ತಾಂತ, ಆ ಪುರಂಜನ ಒಬ್ಬಳನ್ನು ಮದುವೆ ಆಗುತ್ತಾನೆ. ಆ ಮದುವೆ ಆಗಿಬಿಟ್ಟು ಅವಳ ಸಂಭೋಗದಲ್ಲಿಯೇ ತಾನಿರ್ತಾನೆ. ಆ ಪುರಂಜನನ ವೃತ್ತಾಂತ ನಮ್ಮ ವೃತ್ತಾಂತಕ್ಕೆ, ಅಂದರೆ ಒಂದು ಮನುಷ್ಯನ ಜೀವನ ವೃತ್ತಾಂತಕ್ಕೂ ಆ ಪುರಂಜನ ವೃತ್ತಾಂತಕ್ಕೂ ಬಹಳ ಸಾಮ್ಯ ಕಾಣಿಸುತ್ತೆ. ಹೇಗಾದರೆ ಆ ಪಟ್ಟಣಕ್ಕೆ 9 ದ್ವಾರಗಳಿರುತ್ತೋ, ನಮ್ಮ ದೇಹ ಶರೀರ ಅನ್ನುವ ಈ ಪಟ್ಟಣಕ್ಕೆ ಕೂಡ 9 ದ್ವಾರಗಳು, ಮೇಲೆ 7 ದ್ವಾರಗಳು, ಕೆಳಗೆ 2 ದ್ವಾರಗಳಿರುತ್ತೆ. ಆ 2 ದ್ವಾರಗಳಿಂದ ನೋಡುವುದು, 2 ದ್ವಾರಗಳಿಂದ ಕೇಳುವುದು, ಹೀಗೆ ನಮ್ಮ ದೇಹದಲ್ಲಿ, ದೇಹ ಅನ್ನುವ ಪಟ್ಟಣದಲ್ಲಿ ಹೇಗಾದರೆ ನಾವು ಮಾಡ್ತೀವೋ ಹಾಗೆ ಆ ಪುರಂಜನ ಅನ್ನುವ ವ್ಯಕ್ತಿ ಕೂಡ, ಆ ರಾಜ ಹಾಗೆ ಮಾಡ್ತಾನೆ. ಈ ಪುರಂಜನ ವೃತ್ತಾಂತ, ನಮ್ಮ ದೇಹದ ವೃತ್ತಾಂತ, ಇದು ಪ್ಯಾರಲಿಸಮ್ ಬಹಳ ಸಿಮಿಲರ್ ಇರುವಾಗ ಸರಿ ಆ ವಿಧವಾಗಿ ಅದು ಒಂದು ಸಿಂಬಾಲಿಕ್ ಸ್ಟೋರಿ ಮಾತ್ರ ಅಂತ ಹೇಳಿದೆ ಆಚಾರ್ಯರು ಬಂದು ತಾತ್ಪರ್ಯದಲ್ಲಿ ಹೇಳ್ತಾರೆ. ಇಲ್ಲ, ಸಿಂಬಾಲಿಕ್ ಆಗಿಯೂ ಇದೆ, ನಿಜವಾಗಿಯೂ ಪುರಂಜನ ಅನ್ನುವ ಒಬ್ಬ ವ್ಯಕ್ತಿ ಇದ್ದಾನೆ. ಆ ಪುರಂಜನನ ಸಮಾಚಾರವನ್ನು ಅಂದರೆ ವಿಷದ ಸ್ಪಷ್ಟಗೊಳಿಸುತ್ತಾರೆ. ಏನಂತ ಹೇಳಿದರೆ, ಹೇಗಾದರೆ ಮೋಕ್ಷಯೋಗ್ಯ ಜೀವಿಗಳಿಗೆ ಚತುರ್ಮುಖ ಬ್ರಹ್ಮ ತಾನು
ಮೋಕ್ಷಯೋಗ್ಯ ಜೀವಿಗಳಿಗೆ ಅಮಾಂಗ್ ರುಜುಗಳ ಒಳಗೆ ಸರ್ವೋತ್ತಮನ ಅಂದರೆ ಸಾತ್ವಿಕ ಮೋಕ್ಷಯೋಗ್ಯರೊಳಗೆ ಸರ್ವೋತ್ತಮನಾದವನು ಹೇಗಾದರೆ ಚತುರ್ಮುಖ ಬ್ರಹ್ಮ ಇದ್ದಾನೋ ಹಾಗೆ ಅಂಧತಮ ಯೋಗ್ಯ ಜೀವರಿಗೆ ಕಲಿಪುರುಷ ಅವನಿದ್ದಾನೆ. ನಿತ್ಯ ಸಂಸಾರಿಗಳಿಗೆ ಅವರ ನಾಯಕನಾದವನು ಅವನು ಪುರಂಜನ ಅನ್ನುವನು ಅಂಥ ವ್ಯಕ್ತಿ ಇದ್ದಾನೆ. ಸೊ ಪುರಂಜನ ಅನ್ನುವುದು ಸಿಂಬಾಲಿಕ್ ಸ್ಟೋರಿ ಮಾತ್ರವೇ ಅಲ್ಲ, ಸಿಂಬಾಲಿಕ್ ಆಗಿ ನಡೆಯುವ ಕಥೆಯೂ ಇದೆ. ಅಷ್ಟೇ ಅಲ್ಲದೆ ಪುರಂಜನ ಅನ್ನುವ ವ್ಯಕ್ತಿ ಆ ರಾಜನು ಇದ್ದಾನೆ ಅನ್ನುವ ವಿಷಯವನ್ನು ಆಚಾರ್ಯರು ತಾತ್ಪರ್ಯದಲ್ಲಿ ಭಾವತಾತ್ಪರ್ಯದಲ್ಲಿ ಸ್ಪಷ್ಟ ಮಾಡ್ತಾರೆ. ಹೀಗೆ ಪುರಂಜನ ವೃತ್ತಾಂತವು ಕೂಡ ನಮ್ಮ ದೇಹದ ವೃತ್ತಾಂತಕ್ಕೆ ಬಹಳ ಸಿಮಿಲರ್ ಆಗಿ ನಡೆಯುವಂತಹ ಒಂದು ವೃತ್ತಾಂತ ಇರುತ್ತೆ. ಆ ಪುರಂಜನ ಕಥೆಯೂ ಬರುತ್ತೆ. ಅದಾದ ಮೇಲೆ ಪ್ರಚೇತಸರ ಜನ್ಮ ಬಹಿಷ್ಮತಿ ಮಗನಾದಂತಹ ಪ್ರಚೇತಸರ ವೃತ್ತಾಂತವು ಬರುತ್ತೆ. ಆ ಪ್ರಚೇತಸರು ಅನ್ನುವರು 10 ಮಂದಿ, ಅವರಿಗೆ ಹೆಸರು ಒಂದೇ ಹೆಸರು ಪ್ರಚೇತಸ ಅನ್ನುವ ಹೆಸರು ಸಾಮ್ಯ ಹೆಸರು ಅಂದರೆ ಎಲ್ಲರೂ 10 ಜನ ಮಕ್ಕಳಿಗೆ ಪ್ರಚೇತಸ ಅಂತ ಹೆಸರು ಬರುತ್ತೆ. ಆ ಪ್ರಚೇತಸರು ಭಗವಂತನ ಸಾಕ್ಷಾತ್ಕಾರಕ್ಕಾಗಿ ತಪಸ್ಸನ್ನು ಮಾಡುವಂತಹ ವಿಷಯ ಬರುತ್ತೆ. ಅವರು ರುದ್ರನನ್ನು ಪ್ರಸನ್ನಿಸಿಕೊಂಡು ರುದ್ರರ ಉಪದೇಶದಿಂದ ತಪಸ್ಸನ್ನು ಮಾಡ್ತಾರೆ ಪ್ರಚೇತಸರು. ಅಂತಹ ಪ್ರಚೇತಸರ ಪ್ರಸಂಗವೂ ಅಲ್ಲಿ ಬರುತ್ತೆ. ಅದಾದ ಮೇಲೆ ನೆಕ್ಸ್ಟು ಇದರಲ್ಲಿ ನಾವು ವೃಷಭ ಪರಮಾತ್ಮನ ಅವತಾರದ ವಿಚಾರಗಳು ಅವೆಲ್ಲವೂ ಕೂಡ ನಾಳೆ ನೋಡೋಣ. ಇವತ್ತು ಇಲ್ಲಿಗೆ ಶಿಕ್ಷಣ ಕಾಯನ ವಾಚ ಮನಸ್ಸಿಂದಿರುವ ವಿಚಾರ.